ಭವಿಷ್ಯವಾಣಿಯಲ್ಲೇ ಡಾಕ್ಟರೇಟ್ ಪದವಿಯನ್ನು ಪಡೆದ ಸುರೇಶ್ ಗುರುಜಿಯವರಿಂದ ನಿತ್ಯ ಭವಿಷ್ಯ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ಕೇಳಿ ನಮ್ಮ ಶ್ರೀ ಟಿವಿಯಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಬೋಧ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇತ್ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರ ಮಾಡುವ ಅನಂತ ವಂದನೆಗಳು. ಇಂದಿನ ಒಂದು ನಿತ್ಯ ಪಂಚಾಂಗ ನೋಡೋಣ. ಶ್ರೀ ವಿಳಂಬಿ ನಾಮ ಸಂವತ್ಸರದ ದಕ್ಷಿಣಾಯಿನೆ ಹಿಮಂತ ಋತು ಪುಷ್ಯಮಾಸದ ಶುಕ್ಲಪಕ್ಷದ ದ್ವಿತೀಯ ಉಪರಿ ತೃತೀಯ ತಿಥಿ ಶ್ರವಣ ನಕ್ಷತ್ರ ಯುಕ್ತವಾದ ದಿನಾಂಕ 8/1/2019 ಮಂಗಳವಾರ. ಇಂದಿನ ದಿನಶುದ್ಧಿ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳಲ್ಲಿ ಈ ದಿನ ವಾರದೋಷ ಇರುವುದರಿಂದ ವಿಶೇಷವಾಗಿ ಪುಷ್ಯಮಾಸ ಶೂನ್ಯ ಮಾಸ ಆದ್ದರಿಂದ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲು ದಿನಶುದ್ಧಿ ಇರುವುದಿಲ್ಲ. ಇಂದಿನ ವಿಶೇಷ ಯಾವುದೇ ಒಂದು ವಿಶೇಷವಿಲ್ಲ. ಇಂದಿನ ಸಾಮಾನ್ಯವಾದ ಒಂದು ಮುಹೂರ್ತ ಬೆಳಗ್ಗೆ 11:15-12 ಗಂಟೆಗೆ ಸಲ್ಲುವ ಶುಭ ಮೀನಲಗ್ನದಲ್ಲಿ ಹಾಗೂ ಸಂಜೆ 6:30-7:30 ಸಲ್ಲುವ ಶುಭ ಕುಳೀರ ಲಗ್ನದಲ್ಲಿ ಯಾವುದೇ ಒಂದು ಸಾಮಾನ್ಯವಾದ ಕೆಲಸ ಕಾರ್ಯ ಮಾಡಲು ಉತ್ತಮವಾಗಿರುತ್ತದೆ. ಇಂದಿನ ನಿಮ್ಮ ದ್ವಾದಶ ರಾಶಿಯ ಫಲಾಫಲವನ್ನು ನೋಡೋಣ. ಮೊದಲನೆಯದಾಗಿ ಮೇಷರಾಶಿಯ ಒಂದು ಭವಿಷ್ಯವನ್ನು ನೋಡೋಣ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕ, ಸ್ನೇಹಿತರಿಂದ ತೊಂದರೆ, ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅನಾನುಕೂಲವೇ ಈ ದಿನ ಕಂಡುಬರುತ್ತದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಅನಾನುಕೂಲ, ಮೇಲಧಿಕಾರಿಗಳಿಂದ ಕಿರುಕುಳ. ಗೃಹಿಣಿಯರಿಗೆ ಸಾಲಬಾಧೆಯಿಂದ ನರಳುವಂತಹ ಸನ್ನಿವೇಶ ಒದಗಿ ಬರಲಿದೆ. ರೈತಾಪಿ ವರ್ಗದವರಿಗೂ ಈ ದಿನ ಅನಾನುಕೂಲವೇ ಕಂಡುಬಂದು ಮೋಸಕ್ಕೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ಈ ದಿನ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 6. ನೀವು ದುರ್ಗಾದೇವಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಷಭ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಎಲ್ಲ ರೀತಿಯಿಂದಲೂ ಆತಂಕದ ವಾತಾವರಣ ಸೃಷ್ಟಿಯಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅಧಿಕ ಲಾಭವಾಗಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಅನಾನುಕೂಲವಿದ್ದರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅನಾನುಕೂಲವೇ ಕಂಡುಬರುತ್ತದೆ. ಗೃಹಿಣಿಯರಿಗೆ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ ಮೂಡಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ, ಅಸಮಾಧಾನ ಮೂಡಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 1. ನೀವು ಗಣಪತಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಿಥುನ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ. ಬನ್ನಿ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನಾನುಕೂಲವೇ ಕಂಡುಬರುತ್ತದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅನಾನುಕೂಲ ಮತ್ತು ಮೋಸ ಹೋಗುವ ಸಾಧ್ಯತೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಾನ ಬದಲಾವಣೆ ಆಗುವಂತಹ ಸನ್ನಿವೇಶ ಒದಗಿ ಬರಲಿದೆ. ಗೃಹಿಣಿಯರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಅಸಮಾಧಾನ ಮೂಡಲಿದೆ. ರೈತಾಪಿ ವರ್ಗದವರಿಗೂ ಸರ್ಕಾರದಿಂದ ತೊಂದರೆಗಳು ಉಂಟಾಗುವ ಸಾಧ್ಯತೆ.
ರಾಜಕೀಯ ರಂಗದಲ್ಲಿರುವವರಿಗೆ ಆರ್ಥಿಕ ನಷ್ಟ, ಮಾನ ನಷ್ಟ ಸಂಭವಿಸಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀ ಪಾರ್ವತೀ ದೇವಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕರ್ಕಾಟಕ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಲಿದೆ ಹಾಗೂ ಮಾನಸಿಕ ಗೊಂದಲಗಳು ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ, ಸಾಮಾನ್ಯವಾದ ಒಂದು ಲಾಭ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗಿ ಉತ್ತಮವಾದ ಒಂದು ಸ್ಥಾನಮಾನ ದೊರೆಯುವಂತಹ ಸನ್ನಿವೇಶ. ಗೃಹಿಣಿಯರಿಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಬೆಂಬಲ ಗೌರವ ಸಿಗಲಿದೆ. ರೈತಾಪಿ ವರ್ಗದವರಿಗೂ ಕುಜನ ಅನುಕೂಲ ಸ್ಥಿತಿಯಿಂದ ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಲಾಭವೇ ಕಂಡುಬರುತ್ತದೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ಸಂಖ್ಯೆ 8. ನೀವು ಕಾಲಭೈರವೇಶ್ವರನ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಸಿಂಹರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ಬದನಿದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅನುಕೂಲ, ಮಕ್ಕಳಿಂದ ಸಂತೋಷದ ವಾತಾವರಣ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆ ದೊರೆತರೂ ಕುಟುಂಬದಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲವೇ ಕಂಡುಬರುತ್ತದೆ. ಗೃಹಿಣಿಯರಿಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನುಕೂಲವೇ ಈ ದಿನ ಕಂಡುಬರುತ್ತದೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ, ಅಗೌರವ ದೊರೆಯಲಿದೆ. ರೈತಾಪಿ ವರ್ಗದವರಿಗೂ ವಾಣಿಜ್ಯ ಬೆಳೆಗಳಿಗೆ ಬೆಲೆ ಕಮ್ಮಿ ಆಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕ, ಮಾನಸಿಕ ಗೊಂದಲ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ. ವಿಶೇಷವಾಗಿ ಘನಪದಾರ್ಥ ಮಾಡುವಂತಹ ವ್ಯಾಪಾರಸ್ಥರಿಗೆ, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ಅತಿ ನಷ್ಟ ಸಂಭವಿಸಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಅನಾನುಕೂಲ ಮತ್ತು ನಿಮ್ಮ ಸ್ನೇಹಿತರಿಂದಲೂ ಮೋಸ ಹೋಗುವ ಸಾಧ್ಯತೆ. ಗೃಹಿಣಿಯರಿಗೆ ಸಪ್ತಮದಲ್ಲಿರುವ ಕುಜನಿಂದ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾಗಿ ಕೋರ್ಟ್ ಕಚೇರಿ ಮೆಟ್ಟಿಲೇರುವ ಸನ್ನಿವೇಶ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ಮತ್ತು ಲಾಭ. ರೈತಾಪಿ ವರ್ಗದವರಿಗೂ ಕುಜನ ಅನಾನುಕೂಲ ಸ್ಥಿತಿಯಿಂದ ನಿಮ್ಮ ಕೆಲಸಗಾರರಿಂದ ತೊಂದರೆಗಳು ಉಂಟಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ನೀವು ಲಕ್ಷ್ಮೀ ನೃಸಿಂಹಸ್ವಾಮಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ತುಲಾರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವೇ ಕಂಡುಬಂದು ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಫಲಿತಾಂಶ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆ, ಅಧಿಕ ಲಾಭ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ, ಉತ್ತಮವಾದ ಒಂದು ಸ್ಥಾನಮಾನ ದೊರೆಯುವಂತಹ ಸನ್ನಿವೇಶ. ಗೃಹಿಣಿಯರಿಗೆ ಸಾಲಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶ. ರೈತಾಪಿ ವರ್ಗದವರಿಗೂ ರವಿಯ ಅನುಕೂಲ ಸ್ಥಿತಿಯಿಂದ ಕೋರ್ಟ್ ಕಚೇರಿಗಳಲ್ಲಿ ಇರುವಂತಹ ವ್ಯಾಜ್ಯಗಳಿಗೆ ಜಯ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ರವಿಯ ಮತ್ತು ಕುಜನ ಒಂದು ಪ್ರಭಾವದಿಂದ ಪಕ್ಷದಲ್ಲಿ ಬೆಂಬಲ ಗೌರವ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಶ್ಚಿಕ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ, ಗೊಂದಲದ ವಾತಾವರಣ.
ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಒಂದು ಬದಲಾವಣೆ ಅಧಿಕ ಲಾಭ ದೊರೆಯಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಅಸಮಾಧಾನ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಿರಿ. ಗೃಹಿಣಿಯರಿಗೆ ಸಾಲಬಾಧೆಯಿಂದ ನರಳುವಂತಹ ಸನ್ನಿವೇಶ ಒದಗಿ ಬಂದರೂ ಉತ್ತರಾಭರಣಗಳ ಒಂದು ಪ್ರಾಪ್ತಿಯೋಗ. ರೈತಾಪಿ ವರ್ಗದವರಿಗೂ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನಗಳು ಉಂಟಾಗಲಿವೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಮುನ್ನಡೆ ದೊರೆತರೂ ಕುಟುಂಬದಲ್ಲಿ ಹಿನ್ನಡೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ನೀವು ನಿಮ್ಮ ಕುಲದೇವರ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಧನುಸು ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಧನುಸು ರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನ ಗೊಂದಲದ ವಾತಾವರಣ ಸೃಷ್ಟಿಯಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ಆರ್ಥಿಕ ನಷ್ಟ. ಗೃಹಿಣಿಯರಿಗೆ ದ್ವಿತೀಯದಲ್ಲಿರುವ ಚಂದ್ರನಿಂದ ಮಾನಸಿಕ ಗೊಂದಲ, ಮೋಸ ಹೋಗುವ ಸಾಧ್ಯತೆ. ರೈತಾಪಿ ವರ್ಗದವರಿಗೂ ಈ ದಿನ ಅನಾನುಕೂಲವೇ ಕಂಡುಬಂದು ನಿಮ್ಮ ಗ್ರಾಮಗಳಲ್ಲಿ ನೀವು ಮೋಸ ಹೋಗುವ ಸನ್ನಿವೇಶ ಒದಗಿ ಬರಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ, ಅಸಮಾಧಾನ ಮೂಡಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಗಾಢನೀಲಿ, ಅದೃಷ್ಟದ ಸಂಖ್ಯೆ 8. ನೀವು ಈಶ್ವರನ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಕರ ರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ, ಮೋಸ ಹೋಗುವಿಕೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಮತ್ತು ಸಹಪಾಠಿಗಳಿಂದ ಮೋಸ ಹೋಗುವ ಸಾಧ್ಯತೆ. ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಹಿನ್ನಡೆ, ಅಸಮಾಧಾನ ಮೂಡಲಿದೆ. ರೈತಾಪಿ ವರ್ಗದವರಿಗೂ ಈ ದಿನ ಅನುಕೂಲವೇ ಹೆಚ್ಚಾಗಿ ಕಂಡುಬಂದು ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಲಾಭ, ವಾಣಿಜ್ಯ ಬೆಳೆಗಳಿಗೆ ಬೆಲೆ ಅಧಿಕವಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 1. ನೀವು ಶ್ರೀ ಗಣಪತಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕುಂಭರಾಶಿಯ ಒಂದು ಭವಿಷ್ಯವನ್ನು ನೋಡೋಣ ಬನ್ನಿ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಬುಧನು ಅನುಕೂಲ ಸ್ಥಿತಿಯಲ್ಲಿದ್ದರೂ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ಮಾನಸಿಕ ಗೊಂದಲ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅಧಿಕ ಲಾಭವಿದ್ದರೂ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ಮೋಸ ಹೋಗುವ ಸಾಧ್ಯತೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದ ಒಂದು ಬದಲಾವಣೆ, ಸ್ಥಾನಮಾನ ಸಿಗುವಂತಹ ಸನ್ನಿವೇಶ. ಗೃಹಿಣಿಯರಿಗೆ ಸಾಲಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶ ಹಾಗೂ ಸರ್ಕಾರಿ ನೌಕರಿ ಮಾಡುವಂತಹ ಮಹಿಳೆಯರಿಗೆ ಈ ದಿನ ಸುದಿನವಾಗಿರುತ್ತದೆ. ರೈತಾಪಿ ವರ್ಗದವರಿಗೂ ಕುಜನ ಅನಾನುಕೂಲ ಸ್ಥಿತಿಯಿಂದ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ನಷ್ಟ, ಕೋರ್ಟ್ ಕಚೇರಿ ಅಲೆಯುವಂತಹ ಸನ್ನಿವೇಶ. ರಾಜಕೀಯ ರಂಗದಲ್ಲಿರುವವರಿಗೆ ರವಿಯ ಬೆಂಬಲವಿದ್ದರೂ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ಪಕ್ಷದಲ್ಲಿ ಹಿನ್ನಡೆ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕಡೆಯದಾಗಿ ಮೀನರಾಶಿಯ ಒಂದು ಭವಿಷ್ಯವನ್ನು ನೋಡೋಣ. ಮೀನರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಗೊಂದಲಕ್ಕೆ ಈ ದಿನ ತೆರೆ ಬೀಳಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅಧಿಕ ಲಾಭವಿದೆ. ಉದ್ಯೋಗಸ್ಥರಿಗೂ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ ಮತ್ತು ನಿಮ್ಮ ಸ್ಥಾನಕ್ಕೆ ಸ್ಥಿರತೆ ಸಿಗಲಿದೆ. ಗೃಹಿಣಿಯರಿಗೆ ರವಿಯ ಒಂದು ಬಲದಿಂದ ಉತ್ತಮವಾದ ಒಂದು ಸ್ಥಾನಮಾನ ಮತ್ತು ಸಂಘ ಸಂಸ್ಥೆಗಳಲ್ಲಿ ಗೌರವ ದೊರೆಯಲಿದೆ. ರೈತಾಪಿ ವರ್ಗದವರಿಗೂ ಚಂದ್ರನ ಅನುಕೂಲ ಸ್ಥಿತಿಯಿಂದ ವಾಣಿಜ್ಯ ಬೆಳೆಗಳಿಗೆ ಬೆಲೆ ಅಧಿಕವಾಗಲಿದೆ.
ರಾಜಕೀಯ ರಂಗದಲ್ಲಿರುವವರಿಗೆ ಪಕ್ಷದಲ್ಲಿ ಒಳ್ಳೆಯ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5. ನೀವು ಲಕ್ಷ್ಮೀ ನಾರಾಯಣ ಸ್ವಾಮಿಯ ಒಂದು ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ತಾರಾಬಲ ಎಂದರೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅಥವಾ ನಾಮನಕ್ಷತ್ರಕ್ಕೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅದು ಯಾವ ತಾರೆ ಆಗುತ್ತದೆ, ಅದರಿಂದ ನಿಮಗೆ ಉಂಟಾಗುವ ಪರಿಣಾಮಗಳೇನು, ಆ ತಾರೆಯಿಂದ ಈ ದಿನ ನಿಮಗೆ ಶುಭವೋ ಅಶುಭವೋ ಎಂದು ತಿಳಿಸಿಕೊಡುವುದೇ ಈ ತಾರಾಬಲ. ಈ ದಿನ ಚಂದ್ರನಿರುವ ನಕ್ಷತ್ರ ಶ್ರವಣ, ರೋಹಿಣಿ ಹಸ್ತ ಶ್ರವಣ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಜನ್ಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟ ನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ತರಕಾರಿ ದಾನವನ್ನು ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಕೃತ್ತಿಕ, ಉತ್ತರ, ಉತ್ತರಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಸಂಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಸಂಪತ್ತು ವೃದ್ಧಿಯಾಗುತ್ತದೆ. ಭರಣಿ, ಪುಬ್ಬ, ಪೂರ್ವಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ವಿಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ತೊಂದರೆಗೆ ಒಳಗಾಗುತ್ತೀರಿ. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಬೆಲ್ಲವನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಎಲ್ಲ ರೀತಿಯಿಂದಲೂ ಶುಭಕರವಾಗಿರುತ್ತದೆ. ಅಶ್ವಿನಿ, ಮೂಲ, ಮಗ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಕ್ಷೇಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ನೆರವೇರುತ್ತದೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಪ್ರತ್ಯರುಕ್ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಉಪ್ಪನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭಕರವಾಗಿರುತ್ತದೆ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಸಾಧಕತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಾರ್ಯ ಜಯವಾಗುತ್ತದೆ. ಪುನರ್ವಸು, ವಿಶಾಖ, ಪೂರ್ವಾಭಾದ್ರ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ವಧತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟ ನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಎಳ್ಳನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭಕರವಾಗಿರುತ್ತದೆ. ಆರುದ್ರ, ಸ್ವಾತಿ, ಶತವಿಷ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಶುಭವಾಗುತ್ತದೆ. ಮೃಗಶಿರ, ಚಿತ್ತ, ಧನಿಷ್ಠ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ಈ ದಿನ ನಿಮಗೆ ಪರಮಮಿತ್ರ ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡಲ್ಲಿ ಎಲ್ಲ ರೀತಿಯಿಂದಲೂ ಜಯವಾಗಿ ಮತ್ತು ಲಾಭವಾಗಿ ನೆರವೇರಲಿದೆ. ನಿಮ್ಮ ಮನೆಯಲ್ಲಿ ಯಾವ ಚಿತ್ರಪಟಗಳು ಇರಬಾರದು, ಅವಿದ್ದರೆ ನಿಮಗೆ ತೊಂದರೆಗಳು ಯಾವ ರೀತಿ ತೊಂದರೆಗಳು ಉಂಟಾಗುತ್ತದೆ, ವಿಶೇಷವಾಗಿ ಖಡ್ಗ,
ಖಡ್ಗ ಚಿತ್ರ ಮತ್ತು ಸಿಂಹ, ನರಿ, ಬೆಕ್ಕು, ಸರ್ಪ, ಕಾಗೆ, ರಾಮಾಯಣದ ಒಂದು ಯುದ್ಧದ ಪ್ರಸಂಗ, ಈ ರೀತಿ ಚಿತ್ರಗಳನ್ನು ನಿಮ್ಮ ಮನೆಗಳಲ್ಲಿ ಹಾಕಬಾರದು. ಒಂದು ವೇಳೆ ಆ ಚಿತ್ರಗಳು ಇದ್ದಲ್ಲಿ ಕುಟುಂಬದಲ್ಲಿ ಅಶಾಂತಿ ಮತ್ತು ಎಲ್ಲ ರೀತಿಯಿಂದಲೂ ತೊಂದರೆಗಳೇ ಹೆಚ್ಚಾಗುತ್ತವೆ. ಆದ್ದರಿಂದ ಈ ಚಿತ್ರಗಳನ್ನು ಒಂದು ವೇಳೆ ನಿಮ್ಮ ಗೃಹದಲ್ಲಿ ಇದ್ದರೆ ಅವನ್ನು ವಿಸರ್ಜಿಸುವುದು ಸೂಕ್ತವಾಗಿರುತ್ತದೆ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ಧನ್ಯವಾದಗಳು.